ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮಕ್ಕೆ, ಅಂದರೆ ಬಸವಣ್ಣನವರು ಐಕ್ಯವಾಗಿರುವಂಥ ಒಂದು ಸ್ಥಳಕ್ಕೆ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅಲ್ಲಿಗೆ ಹೋಗಬೇಕು ನೋಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ದಿನ ಮುಂದೂಡಿ. ಯಾಕೆ ಏನು ಅನ್ನೋ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಕೂಡಲ ಸಂಗಮದ ವಿಶೇಷತೆ ಬಗ್ಗೆ ತಿಳಿಯಲು, ಜೊತೆಗೆ ಈಗಾಗಿರುವಂಥ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಸ್ ವೀಕ್ಷಕರ, ನಾವು ಮೊದಲನೇದಾಗಿ ಗಮನಿಸಬೇಕು ಅಂತಂದರೆ, ಬಸವಣ್ಣನವರು ಅಂದಿನ ಕಾಲದಲ್ಲಿ ಒಂಥರ ದೇವಮಾನವರು. ಈಗಲೂ ಕೂಡ ಅವರು ದೇವರೇ ಜನಗಳಿಗೆ. ಅವರು ಹೇಳಿದ ವಾಕ್ಯಗಳು, ವಚನಗಳು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಒನ್ನ ಕಳಸವಯ್ಯ ಅಂತ ಹೇಳಿದವರು. ನಾನು ಯಾವ ದೇವರನ್ನು ಪೂಜೆ ಮಾಡಲ್ಲ, ಯಾವ ಭಕ್ತಿನೂ ಇಲ್ಲ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ನನ್ನ ತಲೆಯೇ ಕಳಶ ಅನ್ನೋ ಒಂದು ಮಾತನ್ನು ಇಟ್ಕೊಂಡು, ವಚನವನ್ನು ಇಟ್ಕೊಂಡು ಜನರ ಮೆಚ್ಚುಗೆಯನ್ನು ಗಳಿಸಿದಂಥವರು ಬಸವಣ್ಣನವರು. ಸೊ ಅವರು 12ನೇ ಶತಮಾನದಲ್ಲಿ ಐಕ್ಯರಾಗ್ತಾರೆ. ಅವರು ಐಕ್ಯರಾದಂಥ ಒಂದು ಸ್ಥಳವನ್ನು ಕೂಡಲ ಸಂಗಮ ಅಂತ ಗಮನಿಸಲಾಗುತ್ತೆ. ಈಗ ಕೂಡಲ ಸಂಗಮದಲ್ಲಿ ನೀವು ಗಮನಿಸಬಹುದು, ಕೂಡಲ ಸಂಗಮಕ್ಕೆ ಈ ಹಿಂದೆ ಹೋಗಿರುವಂಥವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಒಂದು ಮಂಟಪದಲ್ಲಿ ಚಿಕ್ಕ ಬಾವಿ ಇದೆ. ಆ ಚಿಕ್ಕ ಬಾವಿಯಲ್ಲಿ ಈಗ ಬಿರುಕು ಬಿಟ್ಕೊಂಡಿದೆ, ಅಂದರೆ ಗೋಡೆ ಬಿರುಕು ಬಿಟ್ಬಿಟ್ಕೊಳ್ಳುತ್ತಲ್ಲ, ಆ ರೀತಿ ಬಿರುಕು ಬಿಟ್ಕೊಂಡಿರೋ ಕಾರಣದಿಂದ ಶಿಥಿಲಾವಸ್ಥೆ ಈಗ ಅಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಭಕ್ತಾದಿಗಳು ಸದ್ಯ ಸ್ವಲ್ಪ ದಿನಗಳ ಕಾಲ ಬರೋದು ಬೇಡ ಅನ್ನೋ ಒಂದು ತಾತ್ಕಾಲಿಕ ನಿರ್ಬಂಧವನ್ನು ಈಗ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಏರಿದೆ. ಏನಾಯಿತು ಅನ್ನೋದನ್ನು ನಾವು ಕಂಪ್ಲೀಟಾಗಿ ನಾವು ಗಮನಿಸೋದಾದರೆ, ಆ ಐಕ್ಯ ಮಂಟಪ ಈಗ ಶಿಥಿಲಾವಸ್ಥೆಗೆ ಬಂದಿದೆ. ಕಾರಣ ಆಡಳಿತ ಮಂಡಳಿಯ ಬೇಜವಾಬ್ದಾರಿತನ ಇರ್ಬೋದು ಏನೋ. ಬಾವಿ ಬಿರುಕು ಬಿಟ್ಕೊಂಡು ಈಗ ಅಲ್ಲಿ ಏನಾದರೂ ಮುಂದೆ ಅನಾಹುತ ಸಂಭವಿಸಬಹುದು, ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಒಂದು ಭಯದ ವಾತಾವರಣ ಈಗ ನಿರ್ಮಾಣವಾಗಿದೆ. ನೀವು ಗಮನಿಸ್ಬೋದು, ಅದು ಹೆಚ್ಚು ಕಡಿಮೆ ಭೂಮಿಯಿಂದ 20-30 ಅಡಿ ಆಳದಲ್ಲಿದೆ. ಮೆಟ್ಟಲುಗಳನ್ನ ಇಳ್ಕೊಂಡು ಹೋದರೆ ಕೆಳಗಡೆ ಬಾವಿ ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ಬಸವಣ್ಣನವರು ಐಕ್ಯರಾಗಿರುವಂಥ ಒಂದು ಸಮಾಧಿ ಸ್ಥಳ ಅಂತ ಹೇಳ್ತೀವಲ್ಲ ನಾವು, ಆ ಸ್ಥಳದಲ್ಲಿ ಚಿಕ್ಕದಾಗಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ನೀರು ಜಿನುಗ್ತಾ ಇರುತ್ತೆ. ಆ ಸ್ಥಳದಲ್ಲಿ ಈಗ ಬಿರುಕು ಬಿಟ್ಕೊಂಡಿರೋದ್ರಿಂದ ಈಗ ಸಂಗಮ ಅಂತ ಹೇಳಿದ್ರೆ ನಮಗೆ ಆಕ್ಚುಲಾಗಿ ಗೊತ್ತಾಗುವಂಥದ್ದು ಕೂಡಲ ಸಂಗಮ. 2 ನದಿಗಳು ಸಂಗಮ ಆಗುವಂಥದ್ದು, 3 ನದಿಗಳು ಸಂಗಮ ಆಗುವಂಥದ್ದು, 5 ಸಂಗಮ ಕೂಡುವಂಥದ್ದನ್ನೇ ಸಂಗಮ ಅಂತ ಹೇಳ್ತೀವಿ ನಾವು. ಹಾಗೆಯೇ ಈ ನದಿಗಳಲ್ಲಿದ್ದು ಕೃಷ್ಣ ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳು ಎರಡೂ ಕೂಡ ಸೇರೋದ್ರಿಂದ ಅದನ್ನು ಸಂಗಮ ಅಂತಂತಾರೆ. ಆ ನದಿಯ ಕೆಳಗಡೆ ಇರುವಂಥ ಒಂದು ಐಕ್ಯ ಸ್ಥಳದಲ್ಲಿ ಈಗ ಬಿರುಕು ಬಿಟ್ಕೊಂಡಿರೋದು, ಎಲ್ಲಿ ನೀರೇನಾದರೂ ಮೇಲೆ ಬಂದುಬಿಡುತ್ತಾ ದೇವಸ್ಥಾನಕ್ಕೆ ಏನಾದರೂ ಅನಾಹುತ ಸಂಭವಿಸುತ್ತೆ ಅನ್ನೋ ಒಂದು ಕಾರಣದಿಂದ ಈಗ ಆಡಳಿತ ಮಂಡಳಿ ಈ ನಿಗಾವನ್ನು ವಹಿಸಿದೆ. ಅವರು 12ನೇ ಶತಮಾನದಲ್ಲಿ ಬಸವಣ್ಣನವರು ಐಕ್ಯರಾಗ್ತಾರೆ. ಅವರು ಐಕ್ಯರಾದ 7 ಶತಮಾನಗಳ ಬಳಿಕ, ಅಂದರೆ 700 ವರ್ಷಗಳ ಬಳಿಕ ಅವರ ಐಕ್ಯ ಮಂಟಪದಲ್ಲಿ ಒಂದು ಬಾವಿಯನ್ನು ನಿರ್ಮಾಣ ಮಾಡಲಾಗುತ್ತೆ. 1978ರಲ್ಲಿ ಅಂದಿನ ಕರ್ನಾಟಕ ಸರ್ಕಾರ, ಜೆ ಎಚ್ ಪಟೇಲ್ರವರು ಮುಖ್ಯಮಂತ್ರಿಯಾಗಿರ್ತಾರೆ, ಅವರ ಕಾಲದಲ್ಲಿ 34 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಈ ಬಾವಿಯನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಬಾವಿ ಈಗ ಬಿರುಕು ಬಿಟ್ಕೊಂಡಿರುವಂಥದ್ದು, ಸ್ವಲ್ಪ ಅಲ್ಲಿ ಗೊಂದಲದ ವಾತಾವರಣ, ಭಯದ ವಾತಾವರಣ ನಿರ್ಮಾಣವಾಗಿದೆ. ಸಾಕಷ್ಟು ಸಹಸ್ರಾರು ಭಕ್ತಾದಿಗಳು ದಿನನಿತ್ಯ ಅಲ್ಲಿಗೆ ಹೋಗೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಅನಾಹುತ ಸಂಭವಿಸ್ಬೋದು ಅನ್ನೋ ಒಂದು ಕಳಕಳಿಯಿಂದ ಈಗ ಆಡಳಿತ ಮಂಡಳಿ ಈಗ ತಾತ್ಕಾಲಿಕ, ಅಂದರೆ ಟೆಂಪ್ರವರಿಯಾಗಿ ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥದ್ದು, ದೇವಸ್ಥಾನಕ್ಕೆ ಪ್ರವೇಶವನ್ನು ಈಗ ನಿರ್ಬಂಧ ಮಾಡಿದೆ. ಇನ್ನು ಹಾಗೆಯೇ ದುರಸ್ತಿ ಕಾರ್ಯ ಕೂಡ ಶೀಘ್ರದಲ್ಲೇ ನಡೀಬೇಕು ಅಂತ ಸಾರ್ವಜನಿಕರು ಭಕ್ತಾದಿಗಳು ಕೂಡ ಆಗ್ರಹಿಸ್ತಿದ್ದಾರೆ. ಹಾಗೆಯೇ ಆ ದುರಸ್ತಿ ಕಾರ್ಯ ಶೀಘ್ರದಲ್ಲೇ ನಡೆಯುತ್ತೆ ಅಂತ ಆಡಳಿತ ಮಂಡಳಿ ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಹಾಗಾಗಿ ನೀವೇನಾದರೂ ಕೂಡಲ ಸಂಗಮಕ್ಕೆ ಹೋಗಬೇಕು, ಬಸವಣ್ಣನವರ ಐಕ್ಯ ಸ್ಥಳವನ್ನು ನೋಡಬೇಕು ಅಂತಿದ್ರೆ ಸದ್ಯದಲ್ಲಿ ಬೇಡ, ಅದನ್ನು ಮುಂದೂಡಿ ಮುಂದೊಂದು ದಿನ ದುರಸ್ತಿ ಕಾರ್ಯ ಕಂಪ್ಲೀಟ್ ಆದ ಬಳಿಕ ನೀವು ಅಲ್ಲಿಗೆ ಹೋಗಿ ಅನ್ನೋದು ನಮ್ಮ ಅನಿಸಿಕೆ. ಯಶ್ ವೀಕ್ಷಕರ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.